ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ ಪಠ್ಯಪುಸ್ತಕ ಪರಿಷ್ಕರಣ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಕುವೆಂಪು ಅವರಿಗೆ ಹಾಗೂ ನಮ್ಮ ನಾಡಗೀತೆಗೆ ಅವಮಾನ ಮಾಡಿದ್ದಾರೆ ಅಂತ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವ ಬದಲು ಸರ್ಕಾರ ಜವಾಬ್ದಾರಿಯುತ ಸ್ಥಾನವನ್ನ ನೀಡಿದೆ ಇದು ಅಪಾಯಕಾರಿಯಾದ ಬೆಳವಣಿಗೆಯಾಗಿದೆ ಇದರಿಂದ ಕುವೆಂಪು ಅವರನ್ನು ನಿಂದಿಸುವವರಿಗೆ ಸರ್ಕಾರದ ಸಮಿತಿಗಳಲ್ಲಿ ಸದಸ್ಯರಾಗುವ ಸದಾವಕಾಶಗಳಿವೆ ಎಂಬ ತಪ್ಪು ಸಂದೇಶ ರವಾನೆ ಮಾಡಿದಂತಾಗಿದೆ ಹೀಗಾಗಿ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದಾಗಿ ಮುಖ್ಯಮಂತ್ರಿಗೆ ಬರೆದ ರಾಜೀನಾಮೆ ಪತ್ರದಲ್ಲಿ ಬರೆದುಕೊಂಡಿದ್ದಾರೆ ಈ ಕುರಿತಂತೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದಂತ ಹೊನ್ನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರು ಇದೀಗ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷರಾಗಿದ್ದಂತ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಇದರ ಬಗ್ಗೆ ಏನಿದೆ ಹೆಚ್ಚಿನ ಮಾಹಿತಿ ನಯನ ಕರ್ನಾಟಕದಲ್ಲಿ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ವಿವಾದಗಳು ಯಾವಾಗ ಆರಂಭ ಆಯಿತು ಆವಾಗಿನಿಂದ ಬೇರೆ ಬೇರೆ ಮಜಲುಗಳನ್ನು ಈ ವಿವಾದ ಪಡೆದುಕೊಳ್ಳತನ ಹೋಗ್ತಾ ಇದೆ ಪಠ್ಯಪುಸ್ತಕಗಳ ಪರಿಷ್ಕರಣೆ ಯಾವ ಸಮಿತಿ ರಾಜ್ಯ ಸರ್ಕಾರ ನೇಮಕ ಮಾಡಿತ್ತು ಪರಿಷ್ಕರಣೆಗಾಗಿ ಆ ಸಮಿತಿ ಈ ಪರಿಷ್ಕರಣೆಯನ್ನು ಸರಿಯಾಗಿ ಮಾಡಿಲ್ಲ ಅಂತಕಂತ ಪ್ರಶ್ನೆಗಳು ಆರೋಪಗಳು ಪದೇ ಪದೇ ಕೇಳಿಬರ್ತಾ ಇದ್ದವು ಜೊತೆಗೆ ಸರ್ಕಾರದಲ್ಲಿರೋರು ಪರಿಷ್ಕರಣಾ ಸಮಿತಿ ಈ ಪರಿಷ್ಕರಣೆ ಆಗಿದ್ದನ್ನ ಸಮರ್ಥನೆ ನಿರಂತರವಾಗಿ ಮಾಡುತ್ತಾ ಇದೆ ಹಾಗಾಗಿ ಈ ವಿಷಯವಾಗಿ ವಾಗ್ಯುದ್ಧ ನಿರಂತರವಾಗಿ ನಡೆಯತಾ ಇದೆ ಈ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯಲ್ಲಿ ಇದೇ ಸಂದರ್ಭದಲ್ಲಿ ಪಠ್ಯಪುಸ್ತಕದಲ್ಲಿ ತಾವು ತಮ್ಮ ಪಠ್ಯವನ್ನ ಏನು ಬಳಸಲಾಗಿದೆ ಅದನ್ನ ಬಳಸಬೇಡಿ ಅಂತ ಹೇಳಿ ದೇವನೂರು ಮಹಾದೇವ ಕನ್ನಡದ ಖ್ಯಾತ ಸಾಹಿತಿ ದೇವನೂರು ಮಹಾದೇವ ಅವರು ಓಪನ್ ಆಗಿ ಹೇಳಿದ್ರು ನನ್ನ ಪಠ್ಯವನ್ನ ಬಳಸಬೇಡಿ ಅಂತ ಹೇಳಿ ಈಗಾಗಲೇ ಪ್ರಿಂಟ್ ಆಗಿದೆ ಅಂತ ಹೇಳಿದ್ದಕ್ಕೆ ಇಲ್ಲ ಈ ಪ್ರಿಂಟ್ ಆಗಿದ್ರೆ ಪರವಾಗಿಲ್ಲ ಅದನ್ನ ಪಾಠ ಮಾಡಬೇಡಿ ಅಂತ ಹೇಳಿ ಬಹಳ ಕಡಕ್ ಆಗಿ ದೇವರೂರು ಮಹಾದೇವ ಅವರು ಹೇಳಿದ್ರು ಜೊತೆಗೆ ಜಿ ರಾಮಕೃಷ್ಣ ಅವರು ಸಹ ಬಹಿರಂಗವಾಗಿ ಬಂದು ತಾವು ಬರೆದಂತ ಪಠ್ಯವನ್ನ ಈ ಪಠ್ಯ ಪುಸ್ತಕಗಳಲ್ಲಿ ಬಳಸಬೇಡಿ ನಮ್ಮ ವಿರೋಧ ಇದೆ ಅಂತ ಹೇಳಿದ್ರು ಈಗ ಏನಾಗಿದೆ ಅಂತಂದ್ರೆ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿಯ ನೇತೃತ್ವವನ್ನು ವಹಿಸಿರತಕ್ಕಂತ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಅವರು ಕನ್ನಡದ ನಾಡಗೀತೆಗೆ ಅವಮಾನವನ್ನ ಮಾಡಿದ್ದಾರೆ ಅನ್ನುವಂತ ವಿವಾದ ಈಗ ಮತ್ತೆ ಭುಗಿಲೆದ್ದಿದೆ ನಾಡಗೀತೆಗೆ ಅವಮಾನ ಮಾಡಿದಂತ ವ್ಯಕ್ತಿ ಕುವೆಂಪು ಅವರು ಬರೆದಂತ ನಾಡಗೀತೆಗೆ ಅವಮಾನ ಮಾಡಿದಂತ ವ್ಯಕ್ತಿ ಪಠ್ಯಪುಸ್ತಕ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಬೇಕೆ ಅನ್ನುವಂತ ಪ್ರಶ್ನೆಯನ್ನ ಬಹಳಷ್ಟು ಜನ ಕೇಳಿದ್ದಾರೆ ಸ್ವತಃ ವಿರೋಧ ಪಕ್ಷದ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರೋಹಿತ್ ಚಕ್ರತೀರ್ಥ ಅವರು ನಾಡಗೀತೆಗೆ ಅವಮಾನ ಮಾಡಿದಂತ ಒಂದು ಪೋಸ್ಟ್ ಇದ್ದಂತ ಸ್ಕ್ರೀನ್ ಶಾಟ್ ಅನ್ನ ತಮ್ಮ ಟ್ವಿಟರ್ ನಲ್ಲಿ ಹಾಗೂ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಿ ಪ್ರಶ್ನೆ ಮಾಡಿದ್ರು ಇಂತಹ ವ್ಯಕ್ತಿ ಪಠ್ಯಪುಸ್ತಕ ಸಮಿತಿ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಬೇಕಾ ಅಂತೇಳಿ ಜೊತೆಗೆ ಅವರು ಕನ್ನಡ ಧ್ವಜವನ್ನು ಟೀಕೆ ಮಾಡಿದ್ದು ಸಹ ಹಲವು ಸಂದರ್ಭದಲ್ಲಿ ವಿವಾದಕ್ಕೆ ಗುರಿಯಾಗಿತ್ತು ಅದು ಸಹ ಟೀಕೆ ಒಳಗಾಗಿತ್ತು ಈಗ ಏನಾಗಿದೆ ಅಂತಂದ್ರೆ ಕುವೆಂಪು ಅವರ ನೆನಪಿಗಾಗಿನೇ 1992-93 ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿಯಲ್ಲಿ ಕುವೆಂಪು ಪ್ರತಿಷ್ಠಾನ ಕಾರ್ಯನಿರ್ವಹಿಸ್ತಾ ಇದೆ ಕುವೆಂಪು ಪ್ರತಿಷ್ಠಾನದ ಮೂಲಕ ಕವಿಮನೆಯನ್ನು ಅಭಿವೃದ್ಧಿ ಮಾಡಲಾಗಿದೆ ಜೊತೆಗೆ ಅಲ್ಲೊಂದು ಸಭಾಂಗಣವನ್ನ ಮಾಡಲಾಗಿದೆ ಸರಳ ವಿವಾಹಕ್ಕೆ ಅದು ಮಂತ್ರ ಮಂಗಲ ವಿವಾಹಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂತ ಕುವೆಂಪು ಅವರ ಆಶಯಗಳನ್ನ ಪ್ರಸಾರ ಮಾಡಲಿಕ್ಕಾಗಿ ಇರತಕ್ಕಂತ ಪ್ರತಿಷ್ಠಾನ ಅದು ಈಗ ಆ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಹಂಪ ನಾಗರಾಜಯ್ಯ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆಯನ್ನು ಕೊಡ್ಲಿಕ್ಕೆ ಅವರು ಹೇಳಿರೋ ಕಾರಣ ಏನು ಅಂತಂದ್ರೆ ಕುವೆಂಪು ಅವರಿಗೆ ಅವಮಾನ ಮಾಡಿದಂತ ವ್ಯಕ್ತಿ ಒಂದು ಸಮುದಾಯಕ್ಕೆ ಅವಮಾನ ಮಾಡಿದಂತ ವ್ಯಕ್ತಿಗೆ ಒಂದು ಉನ್ನತ ಹುದ್ದೆಯನ್ನ ಕೊಡ್ತೀರಿ ಅಂತ ಅಂದ್ರೆ ಈ ರೀತಿ ಅವಮಾನ ಮಾಡಿದವರು ವ್ಯಕ್ತಿ ನಿಂದನೆ ಮಾಡಿದವರಿಗೆ ಸರ್ಕಾರದಲ್ಲಿ ಯಾವುದೇ ಶಿಕ್ಷೆ ಇಲ್ಲ ಅಂತಕ್ಕಂತ ಒಂದು ಸಂದೇಶ ಬರುತ್ತೆ ಹಾಗಾಗಿ ಸರ್ಕಾರವೇ ರಚನೆ ಮಾಡಿದಂತ ಕುವೆಂಪು ಪ್ರತಿಷ್ಠಾನದ ಅಧ್ಯಕ್ಷನಾಗಿ ನನಗೆ ಮುಂದುವರಿಯಲು ಇಷ್ಟ ಇಲ್ಲ ಅಂತಕ್ಕಂತ ಮಾತನ್ನ ಹಂಪ ನಾಗರಾಜ್ ಅವರು ಹೇಳಿದ್ದಾರೆ ಕುವೆಂಪು ಪ್ರತಿಷ್ಠಾನ ಶಿವಮೊಗ್ಗ ಜಿಲ್ಲೆ ಮಾತ್ರ ಅಲ್ಲ ಇಡೀ ಕರ್ನಾಟಕಕ್ಕೆ ಬಹಳ ಒಂದು ಮಾಡೆಲ್ ಆದಂತ ಪ್ರತಿಷ್ಠಾನ ಒಂದು ಕವಿ ಮನೆಯನ್ನ ಈ ರೀತಿ ಅಭಿವೃದ್ಧಿ ಮಾಡಿದಂತ ಪ್ರತಿಷ್ಠಾನ ಇನ್ನೊಂದಿಲ್ಲ ಇವತ್ತಿಗೂ ಸಹ ಸಾವಿರಾರು ಜನ ಕುವೆಂಪು ಅವರ ಕವಿ ಮನೆಗೆ ಬಂದು ನೋಡಿ ವೀಕ್ಷಣೆ ಮಾಡಿ ಕವಿಯ ಆಶಯಗಳನ್ನ ಅರ್ಥ ಮಾಡ್ಕೊಂಡು ಹೋಗ್ತಾರೆ ಇವತ್ತಿಗೂ ಸಹ ಜನ ನಿರಂತರವಾಗಿ ಕುವೆಂಪು ಅವರ ಬೆಳೆದಂತ ಜಾಗಕ್ಕೆ ಬಂದು ಹೋಗ್ತಾರೆ
ಇದೊಂದು ಬಹಳ ಪ್ರತಿಷ್ಠಿತವಾದಂತ ಒಂದು ಸಂಸ್ಥೆ ಕುವೆಂಪು ಪ್ರತಿಷ್ಠಾನ ಈ ಪ್ರತಿಷ್ಠಾನಕ್ಕೆ ಈಗ ಹಂಪ ನಾಗರಾಜ ಅವರ ರಾಜೀನಾಮೆ ಕೊಟ್ಟಿರೋದು ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ಹಾಕಿದೆ ಅಂತ ಆಗಿದೆ ಆ ಸಮಿತಿಯ ಪರಿಷ್ಕರಣಾ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂತ ರೋಹಿತ್ ಚಕ್ರತೀರ್ಥ ಅವರ ವಿರುದ್ಧ ಸರ್ಕಾರ ಕ್ರಮ ಕೈಗೊಳ್ಳುತ್ತಾ ಅಥವಾ ಅವರನ್ನು ಹಾಗೆ ಮುಂದುವರಿಸುತ್ತಾ ಈ ಯಾರ ದೇವನೂರು ಮಹಾದೇವ ಜಿ ರಾಮಕೃಷ್ಣ ಹಂಪ ನಾಗರಾಜ ಸೇರಿದಂತೆ ಹಲವರು ಮಾಡುತ್ತಿರತಕ್ಕಂತ ಆಕ್ಷೇಪಗಳಿಗೆ ಮನ್ನಣೆ ಕೊಡುತ್ತಾ ಅಥವಾ ಸರ್ಕಾರ ಏನ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಹ ಹೇಳಿದರೆ ಅವರಿಂದ ಕಠಿಣ ಕ್ರಮ ತಗೋತೀವಿ ಅಂತ ಹೇಳಿ ಒಕ್ಕಲಿಗರ ಸಮಾಜವೂ ಸಹ ಸಂಘವೂ ಸಹ ಆರೋಪ ಮಾಡಿದೆ ರೋಹಿತ್ ಚಕ್ರತೀರ್ಥ ವಿರುದ್ಧ ಜೊತೆಗೆ ಆದಿಚುಂಚನಗಿರಿ ಸ್ವಾಮೀಜಿಗಳು ಸಹ ರೋಹಿತ್ ಚಕ್ರತೀರ್ಥ ವಿರುದ್ಧ ಆಕ್ಷೇಪವನ್ನು ಎತ್ತಿದ್ದಾರೆ ಇವೆಲ್ಲವನ್ನು ಪರಿಗಣಿಸಿ ರೋಹಿತ್ ಚಕ್ರತೀರ್ಥ ಅವರನ್ನ ಪರಿಷ್ಕರಣಾ ಸಮಿತಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುತ್ತಾ ಅಥವಾ ತನ್ನ ನಿಲುವಿಗೆ ತಾನು ಕಟಿಬದ್ಧವಾಗಿ ಮುಂದುವರಿತಾ ಅನ್ನೋದನ್ನ ನೋಡಬೇಕಾಗಿದೆ ನಯನ ಹೇಗಾಗುತ್ತೆ ಅಂತೇಳಿ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ